होटेल मंदार कापु अर्पिसुव स्पंदना सविरुचि ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್ ಮಹಿಮಾ ಇಂಡಸ್ಟ್ರೀಸ್ ಸುಭಾಸ್ ನಗರ ಉಡುಪಿ ನಮಸ್ಕಾರ ವೀಕ್ಷಕರೇ ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತ ಕಾರ್ಯಕ್ರಮ ಸ್ಪಂದನಾ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಶಂಕರ್ಪುರ ಸುಭಾಸ್ ನಗರ ಕಟ್ಪಾಡಿ. ಎಸ್ ವೀಕ್ಷಕರೇ, ಈ ಕಾರ್ಯಕ್ರಮ ಸವಿರುಚಿ ಅಂದ ತಕ್ಷಣ ಎಲ್ರಿಗೆ ನೆನಪಾಗ್ತಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು. ಸೊ ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲೇಬೇಕು. ನಾನು ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಎಸ್ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಥ್ಯಾಂಕ್ ಯು. ಎಸ್, ಹೇಗಿದ್ದೀರಾ? ಸೌಖ್ಯ. ನೀವು? ನಾನು ಕೂಡ ಸೌಖ್ಯ. ಸೊ ಇವತ್ತು ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ನಮ್ಮ ವೀಕ್ಷಕರಂತೂ ನಿಮ್ಮ ಈ ಒಂದು ನಮ್ಮದು ಎಪಿಸೋಡ್ ಬರಬೇಕಾದ್ರೆ ಕೂತ್ಕೊಳ್ತಾರಾ ಅಂತ ಪೆನ್ ಪೇಪರ್ ಎಲ್ಲ ಹಿಡ್ಕೊಂಡು. ಸೊ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ ಇವತ್ತಿನ ದಿನ? ಪನ್ನೀರ್ ಖೀರ್ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ವೆರಿ ನೈಸ್. ಪನ್ನೀರಿಂದ ಖೀರ್ ಮಾಡ್ತಾ ಇದ್ದೀರಾ ಅಂದ್ರೆ ಡಿಫ್ರೆಂಟ್ ಆಗಿರುವಂತಹ ಪನ್ನೀರ್ ರೆಸಿಪಿಯನ್ನ ನಾವು ತಿಂದಿದ್ದೇವೆ, ಆದ್ರೆ ಖೀರ್ ಅಂತೂ ನಾನು ತಿಂದೇ ಇಲ್ಲ. ತುಂಬಾ ಈಸಿ ಇದೆ. ಓಕೆ, ಪನ್ನೀರ್ ಅಂದ್ರೇನೆ ಇಷ್ಟ. ಇನ್ನು ನೀವು ಖೀರ್ ಮಾಡ್ತಾ ಇದ್ದೀರಾ ಅಂದ್ರೆ ಹೇಗೆ ಅಲ್ವಾ? ಸೊ ನಾನು ಟೇಸ್ಟ್ ಮಾಡಲೇಬೇಕು. ಸೊ ನೀವು ಮಾಡ್ತಿರುವಂತಹ ಈ ರೆಸಿಪಿಗೆ ಆಲ್ ದ ಬೆಸ್ಟ್ ಮೇಡಮ್. ಪನ್ನೀರ್ ಖೀರ್ ಮಾಡ್ಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್: 5-10 ಪಿಸ್ತಾ, 2 ಟೇಬಲ್ಸ್ಪೂನ್ ತುಪ್ಪ, 5-10 ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಪನ್ನೀರ್ ಕ್ಯೂಬ್ಸ್ ಇದ್ರೆ ಅದನ್ನು ಸ್ವಲ್ಪ ಪೀಸ್ ಮಾಡ್ಕೊಳ್ಳಿ, 1.5-2 ಲೋಟದಷ್ಟು ಹಾಲು, 1/2 ಬೌಲ್ನಷ್ಟು ಸಕ್ಕರೆ, ಒಂದು ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಡ್ತಾ ಇದ್ದೇನೆ. ಅದಕ್ಕೆ ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿಯನ್ನು ಹುರ್ಕೊಳ್ಳುವ ಒಣದ್ರಾಕ್ಷಿಯ ರುಚಿ ಇಷ್ಟ ಆಗ್ತದಂತಾದ್ರೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಹುರಿದ ಗೋಡಂಬಿಯನ್ನು ನಾನು ಒಂದು ಬೌಲಿಗೆ ತೆಗೆದಿಡ್ತೇನೆ. ಹಾಲನ್ನು ಹಾಕ್ಕೊಳ್ಳುವ 1.5 ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊಂಡೆ. ಹಾಲು ಕುದಿ ಬಂದಮೇಲೆ 1-5 ನಿಮಿಷ ಸಿಮ್ ಫ್ಲೇಮಲ್ಲಿ ಕುದಿಸ್ಬೇಕು, ಯಾಕಂದರೆ ಥಿಕ್ ಆಗ್ತದೆ ಹಾಲು. ಈಗ ಕುದಿ ಬಂದಿದೆ. 4-5 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕೈಯಾಡಿಸ್ತಾ ಕುದಿಸ್ತಾ ಇರುವ. ಇನ್ನೂ ಥಿಕ್ ಬರಬೇಕು ಅಂದರೆ 1-2 ಟೇಬಲ್ಸ್ಪೂನಷ್ಟು ಹಾಲಿನ ಪುಡಿಯನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು.
नानु सक्करे हाक्तेने रुचिगे बेकादष्टु पनीर पनीर जो टेबल स्पून खोव सह हाकबू अदर टेस्ट डिफरेंट आगे पनीर यार इष्टपड़ता खंडित इष्ट डेजर्ट निम्ष कुदीली फ्लेम आफ नंतर हुर्दिट्ट गोडंबियन्न हाकोळ्ळुवा यावागलू ओंदे तरवाद टेस्ट ना खीरन तिंदु बोर आदरे मोदल चेन्नागि कुदि बंदिदे नानु मेलिनिंद गोडंबियन्न हाक्ता इद्देने फ्लेम अन्न आफ् माड्कोळ्ळुत्तेने पनीर खीर रेडी आगिदे वीक्षक नम अश्विनी मैडम पनीर खीर तीरवा गोतिल सो पनीर बेरे रेसिपी बट खीर तक साध्य सो नहीं कूड़ा ट्राई माँ मन एलू रेसिपियातिर ईना इंग्रीडियंट्स मिस आगे इन सल नोड़क पनीर खीर मे बेगिवा इंग्रीडियंट्स ईदरी हूँ पिस्ता एर टेबल स्पून तुप ईद गोडंबी कटमीटे पनीर क्यूब्स स्वल्प पीस वरे लोट दु हाँ अर्ध बउल सक्करे पात्र बस आगे अदे तुप हाकु गोडंबिया हुर्क ಒಣ ದ್ರಾಕ್ಷಿಯ ರುಚಿ ಇಷ್ಟ ಆಗ್ತದ ಅಂತ ಆದ್ರೆ ಅದನ್ನು ಸಹ ಆಡ್ ಮಾಡ್ಕೊಳ್ಳಬಹುದು ಹುರಿದ ಗೋಡಂಬಿಯನ್ನು ನಾನು ಒಂದು ಬೌಲಿಗೆ ತೆಗೆದಿಡ್ತೇನೆ ಹಾಲನ್ನು ಹಾಕೊಳ್ಳುವ
ಒಂದೂವರೆ ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊಂಡೆ ಹಾಲು ಕುದಿ ಬಂದ ಮೇಲೆ ಒಂದು 5 ನಿಮಿಷ ಸಿಮ್ ಫ್ಲೇಮ್ ಅಲ್ಲಿ ಕುದಿಸಬೇಕು ಯಾಕಂದ್ರೆ ಥಿಕ್ ಆಗ್ತದೆ ಹಾಲು ಕುದಿ ಬಂದಿದೆ 4 ರಿಂದ 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನ ಕೈ ಆಡಿಸ್ತಾ ಕುದಿಸ್ತಾ ಇರುವ ಇನ್ನು ಥಿಕ್ ಬರಬೇಕು ಅಂದ್ರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿಯನ್ನು ಸಹ ಆಡ್ ಮಾಡ್ಕೊಳ್ಳಬಹುದು ಈಗ ಇದಕ್ಕೆ ನಾನು ಸಕ್ಕರೆಯನ್ನು ಹಾಕ್ತೇನೆ ರುಚಿಗೆ ಬೇಕಾದಷ್ಟು ಎಸ್ ಕೊನೆಯದಾಗಿ ಪನೀರ್ ಪನೀರ್ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಕೋವವನ್ನು ಸಹ ಹಾಕೊಳ್ಳಬಹುದು ಅದು ಒಂದತರ ಟೇಸ್ಟ್ ಡಿಫರೆಂಟ್ ಆಗಿರ್ತದೆ ಪನೀರ್ ಯಾರಲ್ಲ ಇಷ್ಟಪಡ್ತಾರೆ ಅವರಿಗಂತೂ ಖಂಡಿತವಾಗಿ ಇಷ್ಟವಾಗುವಂತ ಒಂದು ಡೆಸರ್ಟ್ ಇದು ಒಂದು 2 ನಿಮಿಷ ಕುದಿಲಿ ಫ್ಲೇಮ್ ಅನ್ನು ಆಫ್ ಮಾಡ್ಕೊಂಡು ನಂತರ ಹುರಿದಿಟ್ಟಂತ ಗೋಡಂಬಿಯನ್ನು ಹಾಕೊಳ್ಳುವ ಯಾವಾಗಲೂ ಒಂದೇ ತರವಾದ ಟೇಸ್ಟ್ನ ಖೀರನ ತಿಂದು ಬೋರ್ ಆದ್ರೆ ಇದನ್ನ ಮಾಡ್ಕೊಳ್ಳಬಹುದಲ್ಲ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಈಗ ನಾನು ಮೇಲಿನಿಂದ ಗೋಡಂಬಿಯನ್ನ ಹಾಕ್ತಾ ಇದ್ದೇನೆ ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ತೇನೆ ಪನೀರ್ ಖೀರ್ ರೆಡಿ ಆಗಿದೆ ಎಸ್ ವೀಕ್ಷಕರೇ ಈಗ ನಾನು ಟೇಸ್ಟ್ ಮಾಡ್ತೇನೆ ಈ ಪನ್ನೀರ್ ಖೀರ್ ಅನ್ನ ಹೇಗಾಗಿದೆ ಅಂತ ಹೇಳ್ತೇನೆ ಬಿಸಿ ಇರಬಹುದು ನಿಧಾನ ನಿಮ್ಮ ಕಣ್ಣೇ ನನಗೆ ಹೇಳ್ತದೆ ನಿಜವಾಗ್ಲೂ ಟೇಸ್ಟ್ ಆಗಿದೆ ನಿಜವಾಗ್ಲೂ ಒಂದರ ಡಿಫರೆಂಟ್ ಆಗಿದೆ ನನಗೆ ಅಂದ್ರೆ ಪನ್ನೀರ್ ಅಂದ್ರೇನೆ ಇಷ್ಟ ಮೊದಲು ಸೊ ಇದಂತೂ ಖೀರ್ ಮಾಡಿದ್ದೀರಾ ನೀವು ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿದೆ ಮೇಡಮ್ ನಿಜ ಎಸ್ ವೀಕ್ಷಕರೇ ನಿಜ ಇದು ತುಂಬಾ ಅಂದ್ರೆ ತುಂಬಾನೇ ಟೇಸ್ಟ್ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇಂತಹ ಒಂದು ಟೇಸ್ಟಿ ಆಗಿರುವಂತಹ ಖೀರನ್ನ ಸ್ಪೆಷಲ್ ಆಗಿ ಪನ್ನೀರಿಂದ ಮಾಡೋದನ್ನ ಹೇಳಿಕೊಟ್ಟಿದ್ದೀರಾ ಸೊ ಇದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಮೇಡಮ್ ವೆಲ್ಕಮ್
ಎಸ್ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತಿನ ದಿನ ಸ್ಪೆಷಲ್ ಆಗಿ ಪನ್ನೀರಿಂದ ಒಂದು ಖೀರನ್ನು ಮಾಡಿ ತೋರಿಸಿದ್ರು. ನಿಜವಾಗ್ಲೂ ತುಂಬ ತುಂಬ ತುಂಬಾ ಟೇಸ್ಟ್ ಆಗಿತ್ತು. ಸೊ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಲೇಬೇಕು. ಸೊ ಇನ್ನೊಂದು ಹೊಸ ಸ್ಪೆಷಲ್ ಆಗಿರುವಂತಹ ರೆಸಿಪಿ ಜೊತೆ ನಾನು ಹಾಗೂ ಅಶ್ವಿನಿ ಮೇಡಮ್ ಅವರು ಖಂಡಿತವಾಗಿಯೂ ಮುಂದಿನ ಸಂಚಿಕೆಯಲ್ಲಿ ಬಂದೇ ಬರ್ತೇವೆ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನಾ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್, ಸುಭಾಸ್ ನಗರ, ಶಂಕರ್ಪುರ, ಕಟ್ಪಾಡಿ. ಧನ್ಯವಾದಗಳು. ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನಾ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೊಕೊನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ.